ಕೊಟ್ಟಿರುವ ನ್ಯಾಯ ಪೊಲೀಸರು ನೋಡಿದಾಗ ನಮ್ಗೆ ಆ ನಂಬಿಕೆ ಭರವಸೆನೇ ಇತ್ತು. ಕೆಲವೆಲ್ಲ ಘಟನೆಗಳು ನೋಡಿದಾಗ ನ್ಯಾಯಾಂಗನೂ ಕೂಡ ನಮಗೆ ನ್ಯಾಯವತ್ತು ನಾವು ಯಾರು ತಪ್ಪಿಸ್ರಿ ಅಂತ ನಾವು ಹೇಳುತ್ತೇವೆ. ಯಾರು ತಪ್ಪಿಸ್ರು ಆಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ತನ್ಮೂಲಕ ನನ್ನ ಮಗನಿಗೆ ಶಾಂತಿ ಸಿಗಬೇಕು. ಏಕೆಂದರೆ ನನ್ನ ಮಗನ ಕಳ್ಕೊಂಡದ್ದು ನನಗೆ ಗೊತ್ತು ಏನಂತ. ಅವ್ರಿಗೆ ಆರಾಮಾಗಿ ಕೂತ್ಕೊಂಡ್ರಿಗೆ ಯಾರಿಗೆ ಗೊತ್ತಿರ್ತೈತೆ? ಇದು ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಅವ್ರಿಗೆ ಯಾವ ರೀತಿ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಅವ್ರಿಗೆ ಶಿಕ್ಷೆ ಅವ್ರು ಕೊಡಬೇಕು. ಇದ್ರ ಮುಖಾಂತರ ನಾನು ಸರ್ಕಾರವನ್ನು ಜನಕ್ಕಂತರ ಸರ್ಕಾರನ ಕೈ ಮುಗಿದು ಕೇಳ್ಕೊಂತೀನಿ. ಅವ್ರು ಇದು ತಪ್ಪಿಸಿದ್ರೆ ಆಗಬಾರ್ದು. ಅದು ಸರ್ಕಾರ ಇಲ್ಲಿವರೆಗೆ ನಂಬಿಕೆ ಇಟ್ಕೊಂಡು ಜನ ಸರ್ಕಾರ ನಂಬಿದ್ದಾರೆ, ಪೊಲೀಸರು ನಂಬಿದ್ದಾರೆ, ನ್ಯಾಯ ನನ್ನ ಜೊತೆಗೆ ನಾನು ಇಡೀ ಕರ್ನಾಟಕದಲ್ಲಿ ನನಗೆ ಸಹಕಾರ ಕೊಟ್ಟಿದೆ, ಸ್ಟ್ರೈಕ್ ಮಾಡಿದ್ದಾರೆ. ನಮ್ಮ ಮಗನನ್ನು ಸಾವಿಗೆ ನ್ಯಾಯ ದೊರಕಿಸ್ಬೇಕಂತ ಎಲ್ಲರೂ ಅಕ್ಕರ್ಲಿಂದ ಇದು ಮಾಡಿದ್ದಾರೆ. ಅದನ್ನು ಸರ್ಕಾರ ಧಿಕ್ಕರಿಸಿದಿಲ್ಲ ಅಂತ ನನ್ನ ನಂಬಿಕೆ ಐತೆ. ಅದರಿಂದ ಸರ್ಕಾರ ಚೀಫ್ ಮಿನಿಸ್ಟರ್ ಇದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿ ತಪ್ಪಿತರಿಸಿ ಶಿಕ್ಷೆ ಆಗಬೇಕು. ಮುಂದೆ ಎಲ್ಲರಿಗೂ ನಮಗೆ ಗೊತ್ತಿಲ್ಲ, ನಾನು ಟಿವಿ ನೋಡಿಲ್ಲ. ಹಾಗಿದ್ರೆ ಸರ್ಕಾರ ಇದು ಮಾಡ್ತದೆ, ನ್ಯಾಯಾಂಗದ ಐತೆ, ಅವರು ಏನು ಈ ಚಾರ್ಜ್ಶೀಟ್ ಬರ್ತೈತಲ್ಲ ಅವಾಗ ನ್ಯಾಯಾಂಗದಲ್ಲಿ ಅದೇನು ಆಗುತ್ತೆ ನಡೀಲಿ, ಅದು ನಡೀತೈತೆ. ಅದೆಲ್ಲ ನ್ಯಾಯಾಂಗದ ಮುಂದೆ ಬರುತ್ತೆ, ಜಡ್ಜ್ ಮುಂದೆ ಬರುತ್ತೆ. ಜಡ್ಜ್ ಅವರು ಸರಿ ಅದು ಶಿಕ್ಷೆ ಅದು ಯಾರು ತಪ್ಪಿಸ್ತಿದ್ದಾರೆ ಮಾಡ್ತಾರೆ ಅಂತ ನನ್ನ ಪೂರ್ಣ ನಂಬಿಕೆ ಇದೆ. ಬೆಳಗ್ಗೆ ನಂಬಿಕೆ ಇದೆ, ನಮಗೆ ಪೊಲೀಸ್ನವರಿಗೆ ನಂಬಿಕೆ ಇದೆ, ಸರ್ಕಾರ ನಂಬಿಕೆ ಇದೆ, ಇದೆ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಅಲ್ಲ ಸರ್, ನಂಬಿಕೆ ಇತ್ತು ಆದ್ರೂ ಜೈಲಲ್ಲಿ ಈ ರೀತಿ ಈಗಲೂ ನಂಬಿಕೆ, ಅದನ್ನು ತನಿಖೆ ಮಾಡ್ಲಿ, ಅದನ್ನು ತನಿಖೆ ಮಾಡಿ ಒಂದೊಮ್ಮೆ ಅದಾಯ್ತು ಅಂದ್ರೆ ಯಾಕೆ ತಪ್ಪಿದ್ರೆ ಮಾಡಿದ್ರೆ ಅದು ಶಿಕ್ಷೆ ಆಗ್ಲಿ. ಯಾಕಂದ್ರೆ ಕಾನೂನು ಅನ್ನೋದು ಸಾಮಾನ್ಯ ಜನರಿಗೂ ಒಂದೇನೆ, ಸೆಲೆಬ್ರಿಟೀಸ್ಗಳಿಗೂ ಒಂದೇನೆ. ಕಾನೂನಿನಲ್ಲಿ ಸೆಲೆಬ್ರಿಟೀಸ್ಗಳು ಬೇರೆ ಕಾನೂನು, ಸಾಮಾನ್ಯ ಜನರಿಗೆ ಬೇರೆ ಕಾನೂನು ಅಂತ ಇರೋದಿಲ್ಲ. ಕಾನೂನು ಎಲ್ಲರಿಗೂ ಒಂದೇ ಆಗಿರ್ತದೆ. ಇಲ್ಲಿವರೆಗೆ ಅವ್ರು ಕೇಳಿದ್ರು ಕೊಟ್ಟಿಲ್ಲ, ಎಲ್ಲ ಕೊಟ್ಟಿಲ್ಲ. ಆ ದೃಷ್ಟಿಯಿಂದ ನಮ್ಗೆ ನಂಬಿಕೆ ಇದೆ, ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ, ಪೊಲೀಸರ ಮೇಲೆ ನಂಬಿಕೆ ಇದೆ. ಪೊಲೀಸ್ ಅವರು ಜೈಲು ಅಧಿಕಾರಿಗಳು ಕೂಡ ಅದು ಒಡಕ್ ಪಡಲ್ಲ ಅಂತ ನಾವು ಓದಿದ್ವಿ ನಾವು ಮಾಧ್ಯಮದಲ್ಲಿ. ಅವ್ರ ಬಗ್ಗೆ ನಂಬಿಕೆ ಇದೆ. ಆದ್ರೆ ಈ ಘಟನೆ ಹೆಂಗ್ ನಡೀತು ಅಂತ ನನಗೆ ಆಶ್ಚರ್ಯ ಆಗುತ್ತೆ, ಕರ್ಮ ಆಶ್ಚರ್ಯ ಆಗುತ್ತೆ. ಬಹಳ ಶಾಕಿಂಗ್ ನ್ಯೂಸ್ ಆಗಿದೆ ನಮಗೆ, ಈ ತರ ನ್ಯೂಸ್ ಆಗಿದೆ. ಏನಾಗಿದೆ ಅಂತ ಸರ್ಕಾರ ಮುಖ್ಯಮಂತ್ರಿಗಳು ತನಿಖೆ ಮಾಡಿ ಅದಕ್ಕೆ ಸೂಕ್ತ ಇದನ್ನು ನಿರ್ದೇಶನ ಕೊಡಬೇಕಂತ ಅವ್ರಿಗೆ ಕೈ ಮುಗಿದು ಕೇಳ್ಕೊಂತೀನಿ. ಫೋಟೋದಲ್ಲಿ ನೋಡಿದಾಗ ಸರ್ ಪಶ್ಚಾತ್ತಾಪನೆ ಪಡ್ತಿಲ್ಲ ಇದೆ. ಯಾವುದೇ ರೀತಿ ಖೂನು ಮಾಡಿದೀನಿ ಅಥವಾ ಮಾಡಿದೀನಿ ಅಂತ, ಯಾವ್ದು ತಪ್ಪು ಮಾಡಿದೆ ಅಂತ ಅವ್ರಿಗೆ ಅನಿಸೇನೆ ಇಲ್ಲ. ಆ ಥರ ಇದೆ, ಅದು ಸರ್ಕಾರ ಅದಕ್ಕೆ ಪರಿಶೀಲನೆ ಮಾಡ್ಬೇಕಂತ ಕೇಳ್ತೀನಿ. ಹೊರಗಡೆ ಇದ್ದಂಗೆ ಒಳಗಡೆ ಇದಾರೆ ಸರ್,